ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಗೂ ಹ್ಯಾಟ್ರಿಕ್ ಗೆಲುವು ದಾಖಲಿಸೋಕೆ ಹಾತೊರೆಯುತ್ತಿರುವ ಸಂತೋಷ್ ಆನಂದರಾಮ್ ಕಾಂಬಿನೇಷನ್ ಅಲ್ಲಿ ಬರ್ತಿರೋ ಯುವರತ್ನ ಚಿತ್ರದಿಂದ ಈ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಕಾಯ್ತಿರೋ ಆ ಘಳಿಗೆ ಬಂದಾಯಿತು. ಯುವರತ್ನ ಚಿತ್ರದ ಮೊದಲ ಹಾಡು ಪವರ್ ಆಫ್ ಯೂತ್ ಇದೇ ತಿಂಗಳ ಕೊನೆಯಲ್ಲಿ ಬಿಡುಗಡೆಯಾಗಲಿದೆ ಎಂದು ಯುವರತ್ನ ಚಿತ್ರದ ನಿರ್ದೇಶಕ ಸಂತೋಷ್ ಆನಂದರಾಮ್ ತಿಳಿಸಿದ್ದಾರೆ. ಇದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಯುವರತ್ನ ನಿರ್ದೇಶಕ ಸಂತೋಷ್ ಆನಂದರಾಮ್ ಟ್ವೀಟ್ ಮಾಡಿ ಯುವರತ್ನ ಫಸ್ಟ್ ಸಿಂಗಲ್ ಪವರ್ ಆಫ್ ಯೂತ್ ರಿಲೀಸಿಂಗ್ ದಿಸ್ ಮಂತ್ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಮಾಹಿತಿ ಹೊರಹಾಕಿದ್ದಾರೆ. ಇದನ್ನು ರೀಟ್ವೀಟ್ ಮಾಡಿದ ಸಂಗೀತ ನಿರ್ದೇಶಕ ತಮನ್ ದಿಸ್ ಮಂತ್ ಪವರ್ ಆಫ್ ಯೂತ್ ಅಂತ ಹೇಳಿದ್ದಾರೆ. ಇನ್ನು ಕೆಆರ್ಜಿ ಕನೆಕ್ಟ್ಸ್ ಅವರು ಮಾಡೋಕೆ ರೆಡಿಯಾಗಿ ಸೌಂಡ್ ಬರ್ತೀವಿ ಈ ಮಂತ್ ಎಂಡು ಯುವರತ್ನ ಸಿಂಗಲ್ ಪವರ್ ಆಫ್ ಯೂತ್ ಅಂತ ಟ್ವೀಟ್ ಮಾಡಿದ್ದಾರೆ. ಈಗ ಚಿತ್ರಮಂದಿರಗಳು 100% ಆಕ್ಯುಪೆನ್ಸಿ ಇನ್ನೂ ತೆರೆದಿಲ್ಲ, ಯಾವಾಗ ತೆರೆಯುತ್ತೆ ಅಂತಾನೂ ಹೇಳಕ್ಕಾಗಲ್ಲ. ಆದರೂ ಯುವರತ್ನ ಚಿತ್ರತಂಡ ಚಿತ್ರದ ಹಾಡನ್ನು ರಿಲೀಸ್ ಮಾಡೋ ಡಿಸಿಷನ್ ಮಾಡಿರೋದು ಕೇವಲ ಅಭಿಮಾನಿಗಳಿಗೋಸ್ಕರ ಅಂತ ಹೇಳ್ಬೋದು. ಇತ್ತೀಚೆಗೆ ಕೋಟಿಗೊಬ್ಬತ್ರಿ ಚಿತ್ರದ ಎರಡನೇ ಹಾಡು ಕೂಡ ರಿಲೀಸ್ ಮಾಡಿರೋದನ್ನು ನೀವು ಗಮನಿಸಬಹುದು. ಕನ್ನಡದ ಬಿಗ್ ಪ್ರೊಡಕ್ಷನ್ ಹೌಸ್ ಹೊಂಬಳೆ ಫಿಲ್ಮ್ಸ್ ಅವರು ಅದ್ಧೂರಿಯಾಗಿ ನಿರ್ಮಾಣ ಮಾಡಿರುವ ಯುವರತ್ನ ಚಿತ್ರಕ್ಕೆ ಸುಮಾರು 30-40 ಕೋಟಿ ಖರ್ಚಾಗಿದೆ ಮತ್ತು ಈ ಚಿತ್ರವನ್ನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವ ಕುರಿತು ಮಾತುಕತೆ ನಡೆಯುತ್ತಿದೆ. ಈ ಕುರಿತು ನಿರ್ಮಾಪಕರೇ ತಿಳಿಸಲಿದ್ದಾರೆ ಅಂತ ಇತ್ತೀಚೆಗೆ ನಿರ್ದೇಶಕ ಸಂತೋಷ್ ಆನಂದರಾಮ್ ಹೇಳ್ಕೊಂಡಿದ್ರು. ಈ ರೀತಿ ದೊಡ್ಡ ಬಡ್ಜೆಟ್ ಸಿನಿಮಾಗಳು 100% ಅಕ್ಯುಪೆನ್ಸಿ ಇಲ್ಲ ಅಂತಂದ್ರೆ ಬಡ್ಜೆಟ್ ರಿಕವರಿ ಮಾಡೋಕೆ ಆಗಲ್ಲ. ಹಾಗಾಗಿ ಚಿತ್ರ ಬಿಡುಗಡೆ ಕುರಿತು ಈಗಲೇ ಏನು ಹೇಳೋಕ್ಕಾಗಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆಯೂ ಯುವರತ್ನ ಚಿತ್ರದ ಮೊದಲ ಹಾಡು ಬಿಡುಗಡೆ ಆಗ್ತಿರೋದು ಸಂತಸದ ವಿಚಾರ. ನೀವೇನಾದರೂ ಪವರ್ ಆಫ್ ಯೂತ್ ಹಾಡಿಗಾಗಿ ಕಾಯ್ತಾ ಇದ್ರೆ ಪವರ್ ಆಫ್ ಯೂತ್ ಅಂತ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕನ್ನಡ ಫಿಲ್ಮೊಲಜಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.